ಸ್ನೇಹದ ಮಹತ್ವವನ್ನು ಸಾರುವ ಕನ್ನಡ ಸಿನಿಮಾ ಸ್ನೇಹಿತ. ಸ್ನೇಹ ಎನ್ನುವ ಭಾವವು ಅನುಭವಿಸಿದವರಿಗೆ ಅಪೂರ್ವವೂ ಅಮೂಲ್ಯವೂ ಆದ ಅನುಭವವನ್ನು ಕೊಡುತ್ತೆ. ಸ್ನೇಹಕ್ಕೆ ಸಂಬಂಧಿಸಿ ಬಹಳಷ್ಟು ಸಿನಿಮಾಗಳು ಸಹ ತೆರೆಗೆ ಬಂದಿವೆ. ಇದರ ಸಾಲಿಗೆ ಸೇರ್ಪಡೆಯಾಗುತ್ತಿರುವ ಮತ್ತೊಂದು ಸಿನಿಮಾನೇ ಸ್ನೇಹಿತ. ಜಗತ್ತಿನಲ್ಲಿ ಸ್ನೇಹ ಎನ್ನುವುದು ಬಹಳ ಮುಖ್ಯವಾದುದು. ಸ್ನೇಹವು ಹಲವು ವೇಳೆ ಅಗತ್ಯ ಎನಿಸಿದ್ರೆ ಕೆಲವು ವೇಳೆ ಅನಿವಾರ್ಯವೂ ಆಗಿರುತ್ತೆ. ಈ ಫ್ರೆಂಡ್ಶಿಪ್ ಅನ್ನೋದು ಜಗತ್ತಿನಾದ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡು ಪಸರಿಸಿದೆ. ಕನ್ನಡದಲ್ಲಿ ಸ್ನೇಹಕ್ಕೆ ಸಂಬಂಧಿಸಿ ಹಲವಾರು ಚಿತ್ರಗಳು ಬಂದು ಸೂಪರ್ ಹಿಟ್ ಸಹ ಆಗಿವೆ. ಅವುಗಳಲ್ಲಿ ಮುಖ್ಯವಾಗಿ ಆಪ್ತ ಮಿತ್ರ, ದಿಗ್ಗಜರು, ಸ್ನೇಹಿತರು, ಕಳ್ಳಕುಳ್ಳ, ಸಿಪಾಯಿ, ಶ್ರಾವಣ ಬಂತು, ಸ್ನೇಹಲೋಕ, ಪುಟಾಣಿ ಏಜೆಂಟ್ 123, ಸಿಂಹದ ಮರಿ, ಸೈನ್ಯ ಮುಂತಾದ ಹೆಸರುಗಳು ತಟ್ಟನೆ ನೆನಪಿಗೆ ಬರುತ್ತವೆ. ಹೌದು, ಕನ್ನಡದಲ್ಲಿ ಸ್ನೇಹ ಸಂದೇಶ ನೀಡುವ ಸಾಕಷ್ಟು ಸಿನಿಮಾಗಳು ಬಂದು ಅವುಗಳಲ್ಲಿ ಹಲವು ಚಿತ್ರಗಳಂತೂ ಸೂಪರ್ ಹಿಟ್ ದಾಖಲಿಸಿ ಇಂದಿಗೂ ಜನರು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಿವೆ. ಇನ್ನು ಮುಂದೆ ಈ ಸಾಲಿನಲ್ಲಿ ನಿಲ್ಲುವ ಸಿನಿಮಾವಾಗಿ ಸ್ನೇಹಿತ ಸಿನಿಮಾ ತನ್ನ ಅಬ್ಬರವನ್ನ, ಮೋಡಿಯನ್ನ ತನ್ನ ಹಾಡುಗಳು, ಟ್ರೇಲರ್, ಪೋಸ್ಟರ್ ಮೂಲಕನೇ ಸಾಬೀತು ಮಾಡುತ್ತಲಿದೆ. ಮಕ್ಕಳೆಲ್ಲ ಹೀರೋಗಳಾಗ್ಬಿಟ್ರೆ ನಾವೇನ್ ಕವನನ ಬರಿಬೇಕು? ನಾನು ಹೀರೋನೇ ಕಣ. ತೆರೆಗೆ ಬರಲು ಸಿದ್ಧವಾಗಿರುವ ಸ್ನೇಹಿತ ಚಿತ್ರದಲ್ಲಿ ಸಹ ಫ್ರೆಂಡ್ಶಿಪ್ ಗಮ್ಮತ್ತು ಚೆನ್ನಾಗಿಯೇ ಇದೆ. ಒಟ್ಟಿನಲ್ಲಿ ಈ ಚಿತ್ರದ ಮೂಲಕ ಸ್ನೇಹ ಸಂದೇಶ ಚೆನ್ನಾಗಿಯೇ ಬಿಂಬಿತವಾಗಿದೆ ಅನ್ನೋದು ಚಿತ್ರತಂಡದ ತಾಕತ್ತು. ನಿರ್ಮಾಪಕರಾದ ಆರ್ ಅಶೋಕ್ ಹೊಸತನಕ್ಕೆ ಅನುವು ಮಾಡಿಕೊಡಲು ಹೊಸ ಪ್ರತಿಭೆಗಳನ್ನು ಹುರಿದುಂಬಿಸಿ ಅವರೊಟ್ಟಿಗೆ ತಾವು ಸಹ ತೆರೆಯನ್ನು ಹಂಚಿಕೊಂಡಿದ್ದಾರೆ. ನಿರ್ದೇಶಕ ಸಂಗೀತ್ ಸಾಗರ್ ಅವರು ಚಿತ್ರ ನಿರ್ದೇಶನದ ಜೊತೆ ಜೊತೆ ಸಾಹಿತ್ಯ ಸಂಗೀತ ರಚನೆಯನ್ನು ಸಹ ಮಾಡಿದ್ದಾರೆ. ಅಲ್ಟಿಮೇಟ್ ಶಿವ ಅವರ ಸಾಹಸ ಚಿತ್ರಕ್ಕೆ ಇನ್ನಷ್ಟು ಖದರ್ ತುಂಬಿದೆ. ಕಮಲ್ ಸಿಂಗ್ ಛಾಯಾಗ್ರಹಣ ವಾವ್ ಎನಿಸುವಂತಿದೆ. ಇನ್ನು ಹೀರೋ ಆಗಿ ಧನುಷ್ ವಿಶೇಷವಾಗಿ ಎಲ್ಲರ ಮನಗೆಲ್ಲೋ ಹೀಮಾಂತರ ಮಿಂಚಿದ್ದಾರೆ. ಹೀರೋಯಿನ್ ಭರವಸೆಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ಅತಿ ಶೀಘ್ರದಲ್ಲಿ ತೆರೆಗೆ ಬರಲು ಹವಣಿಸ್ತಾ ಇರುವಂತಹ ಸ್ನೇಹಿತ ಚಿತ್ರಕ್ಕೆ ನಿಮ್ಮೆಲ್ಲರ ಅಪ್ಪುಗೆ ಇರಲಿ. ಕೊರೋನಾ ಲಾಕ್ಡೌನ್ ಬಾಧಿಸದೇ ಇರಲಿ ಅನ್ನೋದೇ ನಮ್ಮ ನ್ಯೂಸ್ 15 ಕನ್ನಡದ ಆಶಯ.